ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ನೂತನ ಬ್ರಹ್ಮರಥ ಉಡುಪಿ ಜಿಲ್ಲೆಯಲ್ಲಿ ಸಿದ್ಧಗೊಂಡಿದೆ. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ರಥವನ್ನ ಉದ್ಯಮಿ ಮುತ್ತಪ್ಪ ರೈ ಮತ್ತು ಅಜಿತ್ ಶೆಟ್ಟಿ ಸೇವಾ ರೂಪದಲ್ಲಿ ನೀಡಿದ್ದು ಕುಂದಾಪುರದ ಕೋಟೇಶ್ವರದಿಂದ ಸುಬ್ರಹ್ಮಣ್ಯಕ್ಕೆ ರವಾನೆಯಾಗಲಿದೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 2.5 ಕೋಟಿಯ ಬ್ರಹ್ಮರಥ. ಸೇವಾ ರೂಪದಲ್ಲಿ ನೀಡಿದ ಸಮಾಜ ಸೇವಕ ಮುತ್ತಪ್ಪ ರೈ. ಪ್ರಸಿದ್ಧ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಆದಾಯವಿರುವ ಕ್ಷೇತ್ರಗಳಲ್ಲಿ ಒಂದು. 100 ವರ್ಷಗಳ ಇತಿಹಾಸವಿರುವ ಈ ದೇಗುಲದ ಬ್ರಹ್ಮರಥವು ಬಹಳ ಪ್ರಸಿದ್ಧ. ಈಗ ಇರುವ ರಥದ ಸುಮಾರು 400 ವರ್ಷಗಳಷ್ಟು ಹಳೆಯದಾಗಿದ್ದು ಬಹುಭಾಗ ಶಿಥಿಲಗೊಂಡಿದೆ. ಅಷ್ಟಮಂಗಳ ಪ್ರಶ್ನೆ ಚಿಂತನೆಯಂತೆ ನೂತನ ರಥ ನಿರ್ಮಾಣಕ್ಕೆ ಅನುಮತಿ ದೊರೆತಿತ್ತು. ಆದರೆ ಶಿಲ್ಪಿಗಳಿಗೆ ಹಿಂದಿನ ಬ್ರಹ್ಮರಥದ ಯಥಾವತ್ ರಥವನ್ನ ದೇಶೀಯ ಸಾಗುವಾನಿ ಬಳಸಿ ನಿರ್ಮಾಣ ಮಾಡುವ ಸವಾಲು ಎದುರಾಗಿತ್ತು. ಬಳಿಕ ಹಲವು ಹುಡುಕಾಟ ನಡೆಸಿ ಅದಕ್ಕೆ ಬೇಕಾದ ಮರ ಸಂಗ್ರಹಿಸಲಾಯಿತು. ಹಲವು ಬಾರಿ ಟೆಂಡರ್ ಕರೆದು ಪೂರ್ಣಗೊಳ್ಳದ ರಥದ ನಿರ್ಮಾಣವನ್ನ ಉದ್ಯಮಿ ಮುತ್ತಪ್ಪ ರೈ ಮತ್ತು ಅಜಿತ್ ಶೆಟ್ಟಿ ಸೇವಾ ರೂಪದಲ್ಲಿ ಪೂರೈಸಿದ್ದಾರೆ. ಸುಮಾರು 2.5 ಕೋಟಿ ವೆಚ್ಚದ ಈ ಬ್ರಹ್ಮರಥವನ್ನ ಕೋಟೇಶ್ವರದ ಪ್ರಸಿದ್ಧ ಕಾಷ್ಟ ಶಿಲ್ಪಿ ರಾಜಗೋಪಾಲ್ ಆಚಾರ್ಯ ಮತ್ತು ಬಳಗ ಸುಂದರವಾಗಿ ಸಿದ್ಧಗೊಳಿಸಿದ್ದಾರೆ. ಬಹುಶಃ ಬೃಹತ್ ರಥ ಬ್ರಹ್ಮರಥವನ್ನ ನಮ್ಮ ಜಯ ಕರ್ನಾಟಕ ಸಮಿತಿಯ ಸಂಸ್ಥಾಪಕರಾದ ಮುತ್ತಪ್ಪರಾಯ್ ಮತ್ತು ಅಜಿತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬೃಹತ್ ರಥ ನಮ್ಮ ಉಡುಪಿಯ ಕೋಟೇಶ್ವರದಿಂದ ಪ್ರಾರಂಭವಾಗಿ ನಾವಿದೀಗ ಅಂಬಲ್ಪಾಡಿಯಲ್ಲಿ ಅದನ್ನು ಸ್ವಾಗತ ಮಾಡಿ ಅದನ್ನು ಬೀಳ್ಕೊಂಡಿದ್ದೇವೆ. ಆರತಿ ಎತ್ತಿ ಅದಕ್ಕೆ ಸ್ವಾಗತ ಉಡುಪಿಯ ಶ್ರೀಕೃಷ್ಣ ಪರಮಾತ್ಮನ ಮುಂದಿನ ಅದರ ರಥದೆಲ್ಲ ಇದು ಸಿಕ್ಕಾಕಾರವಾಗಲಿ. ಈ ರೀತಿಯಲ್ಲಿ ದೊಡ್ಡ ಮಟ್ಟದ ಪುಣ್ಯಕ್ಷೇತ್ರಕ್ಕೆ ಮುತ್ತಪ್ಪರಯ್ಯವರು ನೀಡುವಂತಹ ಒಂದು ಈ ರಥದ ಸೇವೆ ನಿಜವಾಗಿ ಮೆಚ್ಚುವಂಥದ್ದು. ಇದುವರೆಗೆ 116 ರಥಗಳನ್ನ ನಿರ್ಮಾಣ ಮಾಡಿದ ರಾಜಗೋಪಾಲ್ ಆಚಾರ್ಯರಿಗೆ ಕುಕ್ಕೆಯ ಬ್ರಹ್ಮರಥ ಕೆತ್ತನೆ ದೊಡ್ಡ ಸವಾಲಾಗಿತ್ತು. ಕಾರಣ 400 ವರ್ಷಗಳ ಹಿಂದಿನ ರಥದ ತದ್ರೂಪ ಕೆತ್ತುವುದು ಸುಲಭ ಸಾಧ್ಯವಲ್ಲ. ಹಳೆಯ ರಥದ ಬಹುತೇಕ ನಶಿಸಿದ ಭಾಗಗಳನ್ನ ಮತ್ತೆ ಶುದ್ಧಗೊಳಿಸಿ ಅಚ್ಚ ತೆಗೆದು ನೂತನ ತಂತ್ರಜ್ಞಾನ ಬಳಸಿ ರಥ ಕೆತ್ತನೆ ನಡೆಸಲಾಗಿದೆ. ಪ್ರತಿನಿತ್ಯ ಸರಾಸರಿ 35-40 ಶಿಲ್ಪಿಗಳು 1.5 ವರ್ಷ ನಿರಂತರ ಕೆಲಸ ಮಾಡಿ ಈ ಸುಂದರ ರಥವನ್ನ ನಿರ್ಮಾಣ ಮಾಡಿದ್ದಾರೆ. ಚಕ್ರದಿಂದ ಪೀಠದವರೆಗೂ 17 ಅಡಿ ಎತ್ತರವಿದ್ದು ನೆಲದಿಂದ ಕಲಶದವರೆಗೆ 64.5 ಅಡಿ ಎತ್ತರವಿದೆ. ಒಟ್ಟು 16 ಚಕ್ರಗಳಿದ್ದು ಪ್ರತಿ ಚಕ್ರ 8.5 ಅಡಿ ಎತ್ತರವಿದೆ. ರಥದಲ್ಲಿ ಒಟ್ಟು 16 ಅಂತಸ್ತುಗಳಿವೆ. ಶಿವಪಾರ್ವತಿ ವಿವಾಹ, ಸ್ಕಂದ ಪುರಾಣ, ಆನೆಗಳ ಸಾಲು, ದ್ವಾರಪಾಲಕರು, ಹಲವು ಪುರಾಣಗಳನ್ನ ಚಿತ್ರಿಸಿ ಆಕರ್ಷಕವಾಗಿ ರಥವನ್ನ ಕೆತ್ತಲಾಗಿದೆ. ಈ ಬ್ರಹ್ಮರಥ ಸಂಪೂರ್ಣ ನಶಿಸಿದೆ. ಇದು ಹೊಸ್ತಾಗಬೇಕಂತ ಕರೆಸಿ ನಮ್ಮ ಹತ್ರ. ಅದಕ್ಕೆ ಬೇಕಾದ ಅಳತೆಗಳು, ಮರದ ಪಟ್ಟಿಗಳು ಮತ್ತು ಅದರದ ಪ್ಲ್ಯಾನ್ ಅಂದಾಜು ಎಲ್ಲ ಅಲ್ಲೇ ಹೋಗಿ 3 ದಿವಸ ನಿಂತು 4 ಜನ ಹಳೆ ಬ್ರಹ್ಮರಥದ ಅಳತೆಯನ್ನೆಲ್ಲ ತೆಗೆದು ಯಥಾವತ್ತಾಗಿ ಅದಕ್ಕೆ ತಗಲುವಂಥ ಆಗಿನ ಕಾಲದ ರೇಟನ್ನು ವೆಚ್ಚವನ್ನು ನಾವು ಮಾಡಿದ್ದೇವೆ. ಮುಂದಿನ ಚಂಪಾಷಷ್ಠಿ ದಿನದಂದು ಇದೇ ರಥದಲ್ಲಿ ರಥೋತ್ಸವ ಸಂಪನ್ನಗೊಳ್ಳಲಿದೆ. ಸಂಸ್ಕೃತಿಯ ಮಹಾಭಾಗವಾಗಿರುವ ಜಾತ್ರೆ ಉತ್ಸವಗಳಲ್ಲಿ ರಥಗಳಿಗೆ ಧಾರ್ಮಿಕವಾಗಿಯೂ ಜಾನಪದೀಯವಾಗಿಯೂ ಮಹತ್ವದ ಸ್ಥಾನವಿದೆ. ಮುಂದಿನ ಹಲವು ಶತಮಾನಗಳವರೆಗೆ ಚಾರಿತ್ರಿಕ ದಾಖಲೆಯಾಗಿ ಉಳಿಯಬಲ್ಲ ಇಂತಹ ಕೆತ್ತನೆಗಳು ಅಧ್ಯಯನಶೀಲರಿಗೂ ಭಕ್ತರಿಗೂ ಅಪೂರ್ವ ಅವಕಾಶ ತೆರೆದಿಟ್ಟಿದೆ. ಕ್ಯಾಮ್ರಾಮನ್ ಜಯಂತ್ ಜೊತೆ ಅಭಿಷೇಕ್, ಪ್ರಜಾ ಟಿವಿ, ಉಡುಪಿ.